ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಸೇಫಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ಇದು ಬ್ಯಾಂಗ್ಳೂರಿನಲ್ಲಿ ನಾನು ಎಲ್ಲ ಶಾಪಿಂಗ್ ಮುಗಿಸಿ ಲಾಸ್ಟ್ ಒನ್ ಡೇ ನಾನು ಮಲ್ಲೇಶ್ವರಂ ಕಡೆ ಹೋಗಿದ್ವಿ. ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಒಂದು ಸಾರಿ ಮಲ್ಲೇಶ್ವರಂ ಕಡೆ ಹೋಗದಿದ್ದರೆ ಅದು ಶಾಪಿಂಗ್ ಎಂಡ್ ಆಗಲ್ಲ. ಹಾಗಾಗಿ ಸುಮ್ಮನೆ ನೋಡೋಣ ಅಂತ ಒಂದು ಕಡೆ ಹೋದ್ವಿ. ಇಲ್ಲಿ ನನ್ನ ಅಕ್ಕನ ಮಗಳು ಇದು ವಿಡಿಯೋ ಮಾಡಿದ್ದು. ಇಲ್ಲಿ ನೋಡ್ತಾ ಇದ್ದೀರಾ ಸ್ಟಡ್ಗಳು, ಇಯರ್ ರಿಂಗ್ಸ್, ಬೇರೆ ಎಲ್ಲ ವೆರೈಟೀಸ್ ಆಫ್ ಬ್ಯಾಂಗಲ್ಸ್, ಇಯರ್ ರಿಂಗ್ಸ್ ಎಲ್ಲ ಒಂದೇ ಕಡೆಯಲ್ಲಿ ಸಿಗುತ್ತೆ. ಆ್ಯಂಟಿಕ್ ಪೀಸ್ ಆಗಲಿ, ಬೇರೆ ಆರ್ಟಿಫಿಷಿಯಲ್ ಎಲ್ಲ ಐಟಮ್ಗಳು ಇಲ್ಲಿದ್ವು. ನೋಡೋಕ್ಕೆ ಚೆನ್ನಾಗನ್ನಿಸ್ತು. ಇಲ್ಲಿ ಯಾವುದೇ ಒಂದು ಐಟಮ್ ಕೂಡ ನಾವು ಪರ್ಚೇಸ್ ಮಾಡಲಿಲ್ಲ, ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಏನು ಕೂಡ ತಗೊಂಡಿಲ್ಲ, ಇಲ್ಲಿ ಬ್ಯಾಂಗಲ್ಸ್ ಆಗಲಿ ಏನು ತಗೊಂಡಿಲ್ಲ. ಮ್ಯಾಚಿಂಗ್ ಬ್ಯಾಂಗಲ್ಸ್ ಸ್ಯಾರೀಸಿಗಾಗಲಿ ಡ್ರೆಸ್ ಮ್ಯಾಚಿಂಗ್ ಇದೆಲ್ಲ ಸ್ವಲ್ಪ ನೋಡಿದ್ವಿ. ಅಲ್ಲಿ ನನಗೆ ಬೇಕಂತ ಅನಿಸಿದ್ದು ಅದು ಸಿಗಲಿಲ್ಲ, ಹಾಗಾಗಿ ಬೇರೆ ಕಡೆ ನೋಡಿದ್ವಿ. ಇಲ್ಲಿ ಬ್ಯಾಗ್ಸ್ ಏನಿದೆ ಅದು ಕೂಡ ಚೆನ್ನಾಗಿತ್ತು, ಪ್ರತಿಯೊಂದು ವೆರೈಟಿ ಕೂಡ ಇತ್ತು. ಹಾಗೆ ಒಂದು ರೌಂಡ್ ನೋಡಿದ್ವಿ. ಎಲ್ಲಿ ಫೋಟೋ ಎಲ್ಲಿ ವಿಡಿಯೋ ತೆಗಲಿಕ್ಕೆ ಪರ್ಮಿಷನ್ ಇದೆ ಅಂತ ಹೇಳ್ತಾರೆ, ಅಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲ ಕಡೆ ವಿಡಿಯೋ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಇದು ಮಲ್ಲೇಶ್ವರಂ 8th ಕ್ರಾಸಲ್ಲಿ. ಒಂದು ಶಾಪ್ಗೆ ಬಂದರೆ ಸಾಕು, ನಾವು ಪ್ರತಿಯೊಂದನ್ನು ಇಲ್ಲೇ ಶಾಪ್ ಮಾಡಿ ಹೋಗ್ಬೋದು. ನಾನಿಲ್ಲಿ ಡೀಪಾಗಿ ಯಾವುದನ್ನು ನೋಡೋಕ್ಕೆ ಹೋಗಿಲ್ಲ, ನೋಡಿದರೆ ಎಲ್ಲದೂ ಬೇಕನ್ಸುತ್ತೆ. ಆರ್ಟಿಫಿಷಿಯಲ್ ಸ್ವಲ್ಪ ಕಡಿಮೆ ಯೂಸ್ ಮಾಡೋದ್ರಿಂದ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅನಿಸ್ತು. ನೋಡಿದರೆ ಬೇಕನ್ಸುತ್ತೆ. ಈಗ ನಾನು ಪಿಕ್ಕನ್ನು ಹೀಗೆ ನೋಡ್ತಾ ವಿಡಿಯೋನ ನೋಡ್ತಾ ಬರುವಾಗ ಚೆನ್ನಾಗಿತ್ತಲ್ಲ, ಯಾಕೆ ನಾನು ತಗೊಂಡಿಲ್ಲ, ಒಂದಾದರೂ ತಗೋಬೇಕಿತ್ತಲ್ಲ ಅಂತ ಅನಿಸ್ತಿದೆ ಈಗ. ಆಮೇಲೆ ಏನೂ ತಗೊಂಡಿಲ್ಲ, ಅಲ್ಲಿ ಸೀದಾ ಮನೆ ಕಡೆ ಹೊರಟ್ವಿ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಯಾರಿಗಾದರೂ ಅರ್ಜೆಂಟಾಗಿ ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು, ಡಿಸೈನರ್ ಬ್ಲೌಸ್ ಇಲ್ಲ ಲೆಹಂಗ ಸ್ಟಿಚ್ ಮಾಡಿಸ್ಬೇಕು, ನಾರ್ಮಲ್ ಸಿಂಪಲ್ಲಾಗಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು, ಒನ್ ಡೇಯಲ್ಲೇ ಬೇಕು, 1-2 ಅವರ್ಸಲ್ಲೇ ಬೇಕು ಅಂತ ಹೇಳಿದರೆ, ಮಲ್ಲೇಶ್ವರಂ 8th ಕ್ರಾಸ್ 3rd ಮೇನಲ್ಲಿ ಒಂದು AK ರಿದಾಸ್ ಬುಟೀಕ್ ಅಂತ ಇದೆ. ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ನೋಡ್ತಾ ಇದ್ದೀರಾ, ತುಂಬ ಹೆಲ್ಪ್ ಆಗ್ಬೋದು. ಯಾರಿಗಾದರೂ ಈಗ ಅರ್ಜೆಂಟ್ ಪರ್ಚೇಸ್ ಮಾಡಿ ನಾನು ನಾಳೆಗೆ ಊರಿಗೆ ಬೇರೆ ಕಡೆ ಹೊರಡಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಾಗ ಎಲ್ಲ ಸ್ಟಿಚಿಂಗ್ ಕೂಡ ಕಂಪ್ಲೀಟ್ ಮಾಡಿ ತೊಗೊಂಡು ಹೋಗೋಕ್ಕಾಗಲ್ಲ ಅಂತಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಇವರು 1 ಡೇಯಲ್ಲಿ ಸ್ಟಿಚ್ ಮಾಡಿ ಕೊಡ್ತಾರಂತೆ. ನನಗೆ 1 ಡೇಯಲ್ಲಿ ಸ್ಟಿಚ್ ಮಾಡಿ ಕೊಟ್ಟಿದ್ರು. ನಾನು ಹೋದಾಗ ಅವರು ಹೇಳಿದರು, ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳಿ, ಬೇಕಾದರೆ ನಾವು 2 ಅವರ್ಸ್ 1 ಅವರ್ಸಲ್ಲಿ ಸ್ಟಿಚ್ ಮಾಡಿ ಕೂಡ ಕೊಡ್ತೀವಿ. ನಾರ್ಮಲ್ ಆಗಿ ಎಲ್ಲ ಡಿಸೈನರ್ ಬ್ಲೌಸ್ಗಳನ್ನು ಅಥವಾ ಲೆಹಂಗ ಯಾವುದೇ ರೀತಿಯ ಲೆಹಂಗ ಸ್ಟಿಚ್ ಮಾಡೋದಾದರೂ ಕೂಡ ನಿಮ್ಮ ಯಾವುದೇ ಅವರು ಪಿಕ್ ಅಥವಾ ನಿಮ್ಮ ಹತ್ರ ಯಾವುದೇ ಡಿಸೈನ್ ಇದ್ದರೂ ಕೂಡ ಅವರು ಅದೇ ಥರ ಮಾಡಿ ಸ್ಟಿಚ್ ಮಾಡಿ ಕೊಡ್ತಾರೆ ನಿಮಗೆ. ನನಗೆ 1 ಅವರಲ್ಲಿ ಸ್ಟಿಚ್ ಮಾಡಿ ಕೊಡೋದು ನಾವು ಇನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ನನಗೆ 1 ಡೇಯಲ್ಲಿ ಸ್ಟಿಚ್ ಮಾಡಿ ಕೊಟ್ಟಿದ್ರು, ಎಕ್ಸ್ಟ್ರಾ ಚಾರ್ಜ್ ಏನೂ ಮಾಡಿಲ್ಲ. ನಿಮಗೆ 1 ಅವರ್ 2 ಅವರ್ಸಲ್ಲಿಯೇ ಬೇಕಂದರೆ 100 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಷ್ಟೇ. ಪರ್ಫೆಕ್ಟಾಗಿ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನಾವು ಲೆಹಂಗ ಕೂಡ ಸ್ಟಿಚ್ ಮಾಡಿದ್ವಿ ಅಲ್ಲಿ, ಹಾಗೆ ಸ್ಯಾರಿ ಬ್ಲೌಸ್ ಸ್ಟಿಚ್ಚು ಕೂಡ ಅಲ್ಲಿ ಮಾಡಿದ್ವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ. ಬ್ಯಾಂಗ್ಳೂರಿಗೆ ಬಂದು ಎಲ್ಲ ಶಾಪಿಂಗ್ ಕೂಡ ಮುಗಿಸಿದ್ವಿ. ಇವತ್ತು ವಾಪಸ್ ನಾವು ಮಹಾರಾಷ್ಟ್ರಕ್ಕೆ ಹೊರಡಬೇಕು, ಅದಕ್ಕಾಗಿ ಬ್ಯಾಕ್ ಪ್ಯಾಕಿಂಗ್ ಎಲ್ಲ ಆಯಿತು. ಆಫ್ಟರ್ನೂನ್ ಮಕ್ಕಳು ಹೀಗೆ ಆಟ ಆಡ್ತಾ ಇದ್ರು, ಹಾಗೆ ನಾನು ಅಕ್ಕ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಅವ್ರ ಜೊತೆ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು, ಯಾಕಂದರೆ ನಾನು ಈ ವಿಡಿಯೋ ಮಾಡೋ ಪ್ಲ್ಯಾನಲ್ಲೇ ಇರಲಿಲ್ಲ. 2 ಡೇಸಿಂದ ನನಗೆ ಒಬ್ಬರು ರಿಕ್ವೆಸ್ಟ್ ಮಾಡ್ತಾ ಇದ್ರು, ಹೈಡ್ ಆ್ಯಂಡ್ ಸಿಕ್ ಆಟ ಆಡಿಬಿಟ್ಟು ನನಗೆ ವಿಡಿಯೋ ಮಾಡಿ ಹಾಕಿಬಿಡಿ ಅಂತ. ಫ್ಯಾಮಿಲಿ ಜೊತೆ ಆದರೂ ಆಗ್ಬೋದು, ಮಕ್ಕಳ ಜೊತೆ ಆದರೂ ಆಗ್ಬೋದು, ಹೈಡ್ ಆ್ಯಂಡ್ ಸಿಕ್ ಗೇಮ್ ಆಟ ಆಡಿ ಅಂತ ಹೇಳ್ತಾ ಇದ್ರು. ಅವ್ರ ಹೆಸರಿನಲ್ಲಿ ಮೆನ್ಷನ್ ಮಾಡಬೇಕು ಇಲ್ವೋ ಅಂತ ನಂಗೆ ಬೇಡವೋ ಅಂತ ಗೊತ್ತಿಲ್ಲ, ಹಾಗಾಗಿ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ಅವರು 3-4 ಡೇಸಿಂದ ನನಗೆ ಕಂಟಿನ್ಯೂ ಮೆಸೇಜ್ ಹಾಕಿಬಿಟ್ಟು ಕೇಳ್ತಾ ಇದ್ರು, ಯಾಕೆ ಇವತ್ತು ಕೂಡ ಹಾಕಿಲ್ಲ ಹೈಡ್ ಆ್ಯಂಡ್ ಸಿಕ್ ಗೇಮ್, ಯಾಕೆ ಅವ್ರ ಮೈಂಡಲ್ಲಿ ಅದು ಬಂತು ಅಂತ ನನಗೆ ಗೊತ್ತಿಲ್ಲ. ಬಟ್ ಅವರಿಗೋಸ್ಕರ ನಾನು ಇದನ್ನು ವಿಡಿಯೋ ಮಾಡಲೇಬೇಕು ಅಂತ ಆಮೇಲೆ ಡಿಸೈಡ್ ಮಾಡಿ ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ಮಕ್ಕಳು ಆಟ ಆಡಿ ಸುಸ್ತಾಗಿದ್ದರು, ನನಗೆ ಮತ್ತೆ ಸಡನ್ಲಿ ಥಿಂಕ್ ಆಯಿತು, ಹೋಗಿ ನನಗೆ ಒಂದು ಮೆಸೇಜ್ ಬಂದಿತ್ತಲ್ಲ ಅವರಿಗೋಸ್ಕರ ಆದರೂ ವಿಡಿಯೋ ಮಾಡಿ ಹಾಕೋಣ ಅಂತ ಮತ್ತೆ ಪುನಃ ಆಟ ಆಡಲಿಕ್ಕೆ ಹೇಳಿದೆ. ಇಲ್ಲಿ ನನ್ನ ಮಗನಿಗೆ ಇದ್ರ ರೂಲ್ಸ್ ಏನು ರೆಗ್ಯುಲೇಷನ್ ಏನೂ ಗೊತ್ತಿಲ್ಲ, ಸುಮ್ಮನೆ ಆಟ ಆಡ್ತಾ ಇದ್ದ ಅವನು. ಹೋಗಿ ಒಂದು ಕಡೆ ಕೂತ್ಕೊಳ್ತಾನೆ, ಅವನಾಗಿ ವಾಪಸ್ ಬಂದು ನಾನು ಇಲ್ಲಿದ್ದೀನಿ ಅಂತ ಬರ್ತಾನೆ. ಯಾಕಂದರೆ ಅವರಿಬ್ಬರು ಸ್ವಲ್ಪ ದೊಡ್ಡವರು, ಗೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವ್ರಿಗೆ ಗೊತ್ತು, ಇವನಿಗೆ ಏನೂ ಗೊತ್ತಿಲ್ಲ. ಅದು ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡ್ದ ಅವನು. ಯಾರೂ ಇಲ್ಲಿ ಆಟ ಆಡಲಿಕ್ಕೆ ಅವನಿಗೆ ಮಕ್ಕಳು ಜೊತೆಗೆ ಸಿಗಲ್ಲ, ಅಲ್ಲಿ ಹೋದಾಗ ಚೆನ್ನಾಗಿ ಟೈಮ್ ಪಾಸ್ ಮಾಡ್ದ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು, ನೋಡ್ಕೊ ಬನ್ನಿ.
ವಿಡಿಯೋ ಸರಿಯಾಗಿ ಶೂಟ್ ಮಾಡಲಿಕ್ಕೆ ಆಗಿಲ್ಲ, ಯಾಕಂದರೆ ಮಕ್ಕಳು ಒಳಗಡೆನೇ ಆಟ ಆಡ್ತಾ ಇದ್ರು, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇದ್ರು, ಹಾಗಾಗಿ ಕ್ಯಾಪ್ಚರ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆರ್ವಿನಿಗೆ ಸರಿಯಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಿರಲಿಲ್ಲ, ಅವನು ಗಡಿ ಗಡಿ ಬಂದು ಆಟನ ಫ್ಲಾಪ್ ಮಾಡ್ತಾ ಇದ್ದ. ನಾನು ಇಲ್ಲಿದ್ದೀನಿ, ಅವರಲ್ಲಿದ್ದಾರೆ ಅಂತ ಹೇಳ್ಕೊಡ್ತಾ ಇದ್ದ. ಹಾಗೆ ಸ್ವಲ್ಪ ಎಂಜಾಯ್ ಮಾಡಿದ್ರು. ಮತ್ತು ಅವನು ಜಾಸ್ತಿಯಾಗಿ ಸೌಂಡ್ ಮಾಡ್ತಾನೆ, ಕೂಗ್ತಾನೆ, ಅವನಿಗೆ ಜೋರಾಗಿ ನಗಾಡ್ಕೊಂಡು ಬೊಬ್ಬೆಟ್ಟು ಸೌಂಡ್ ಮಾಡ್ಕೊಂಡು ಆಟ ಆಡಿದರೆ ಮಾತ್ರ ಅದು ಎಂಜಾಯ್ ಆಗೋದು. ಅದಕ್ಕಾಗಿ ಇಲ್ಲಿ ನಾನು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ, ನನ್ನ ವಾಯ್ಸ್ ಕೊಡ್ತಾ ಇದ್ದೀನಿ. ಫುಲ್ ಅದರಲ್ಲಿ ಅವನು ಬೊಬ್ಬೆ ಇಟ್ಕೊಂಡೇ ಆಟ ಆಡ್ತಾ ಇದ್ದ, ಸುಮ್ಮನೆ ಆದರೂ ನಗಾಡ್ತಾ ಇದ್ದ, ಸುಮ್ಮನೆ ಆದರೂ ಕುಣಿತಾ ಇದ್ದ. ಆದರೂ ತುಂಬ ಎಂಜಾಯ್ ಮಾಡಿದರು. ನಾವು ಹೊರಗಡೆ ಆಟ ಆಡಲಿಕ್ಕೆ ಬಿಟ್ಟಿಲ್ಲ, ಯಾಕಂದರೆ ಹೊರಗಡೆ ತುಂಬ ಬಿಸಿಲು ಇತ್ತು, ಮತ್ತು ಮೇಲ್ಗಡೆ ಎಲ್ಲ ಹೋಗಿ ಆಟ ಆಡುವಾಗ ಎಲ್ಲಿ ಬೀಳ್ತಾರೆ, ಎಲ್ಲಿ ಗಾಯ ಮಾಡ್ಕೊಳ್ತಾರೆ ಅಂತ ಭಯದಿಂದ ಹೊರಗಡೆ ಬಿಟ್ಟಿಲ್ಲ. ಆಟ ಆಡುವ ಖುಷಿಯಲ್ಲಿ ಅವ್ರಿಗೆ ಏನು ಮಾಡ್ತಿದ್ದೀವಿ ಅಂತಲೇ ಗೊತ್ತಾಗ್ತಿರಲಿಲ್ಲ, ಹಾಗಾಗಿ ಒಳಗಡೆನೇ ಆಟ ಆಡಿ ಅಂತ ಹೇಳಿದ್ವಿ. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಪಕ್ಕದ ಮನೆಯಲ್ಲಿ ಇಬ್ಬರು ಹುಡುಗರಿದ್ದರು, ಚಿಕ್ಕವರು, ಅವರು ಕೂಡ ಇವ್ರ ಜೊತೆ ಜಾಯ್ನ್ ಆದರು. 1 ಅವರ್ 2 ಅವರ್ ತನಕ ಇವ್ರದ್ದು 2 ಅವರ್ಸ್ ತನಕ ಅವರದ್ದು ಇದೇ ಆಟ ನಡೀತಾನೆ ಇತ್ತು. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಅಲ್ಲಿ ವಿಡಿಯೋದ ಕೆಳಗೆ ರೆಡ್ ಲೆಟರಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.